ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಪ್ರಮುಖ ಜಿ ಕೆ ಕ್ವೆಶನ್ಗಳನ್ನು ಕುರಿತು ಚರ್ಚೆ ಮಾಡೋಣ ನೋಡಿ ಯಾವೆಲ್ಲ ಅಭ್ಯರ್ಥಿಗಳು ಮುಖ್ಯವಾಗಿ ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಇತರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಾಗ್ತಾಯಿದ್ರು ಸೊ ಆ ಎಲ್ಲ ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಕೇಳ್ತಕ್ಕಂಥ ಜಿ ಕೆ ಕ್ವಶನ್ಗಳು ಆಲ್ಮೋಸ್ಟ್ ವೆಬ್ಸೈಟ್ಗಳಿಂದ ತೆಗಿತಾರೆ ಸ್ನೇಹಿತರ ಮುಖ್ಯವಾಗಿ ನೋಡಿ ಇಲ್ಲಿ ಜಿ ಕೆ ಟುಡೇ ಆಗಿರ್ಬೋದು ಎಕ್ಸಾಮ್ ವೇದ ಆಗಿರ್ಬೋದು ಮತ್ತು ಟೆಕ್ಸ್ಟ್ ಬುಕ್ ಆಗಿರ್ಬೋದು ಆ ಒಂದು ವೆಬ್ಸೈಟ್ಗಳಲ್ಲಿ ಪ್ರತಿದಿನ ಹತ್ತತ್ತು ಕ್ವೆಶನ್ ಏನು ಅಪ್ಲೋಡ್ ಮಾಡ್ತಾರೆ ಆ ಹತ್ತತ್ತು ಕ್ವಶನ್ಗಳಲ್ಲಿ ನಿಮಗೆ ಆಲ್ಮೋಸ್ಟು ಸುಮಾರು ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ನಿನ್ನೆ ಮೊನ್ನೆ ನಡೆದಂಥ ಫ್ರೀ ಕೋಚಿಂಗಲ್ಲೂ ಕೂಡ ಸುಮಾರು ಈ ಒಂದು ವೆಬ್ಸೈಟ್ಗಳಿಂದಲೇ ಬಂದಿರತಕ್ಕಂಥ ಕ್ವಶನ್ಗಳು ಆ ಕಾರಣಕ್ಕಾಗಿ ಇನ್ನು ಮುಂದೆ ಪ್ರತಿದಿನ ನಾನು ಈ ಒಂದು ವೆಬ್ಸೈಟ್ಗಳ ಪ್ರಮುಖ ಜಿ ಕೆ ಕ್ವೆಶನ್ಗಳನ್ನು ನಿಮ್ಮ ಮುಂದೆ ಪ್ರತಿದಿನ ಎರಡು ನಲವತ್ತೈದಕ್ಕೆ ಪ್ರತಿದಿನ ನಿಮ್ಮ ಮುಂದೆ ತರ್ತೀನಿ ಸೊ ಮಿಸ್ ಮಾಡದೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋವನ್ನು ನೋಡಿ ಹಾಗಾದರೆ ಜಿ ಕೆ ಟುಡೇದಲ್ಲೇ ಕ್ವಶನ್ ನಂಬರ್ ಒನ್ ಏನಿತ್ತು ಅಂತ ನೋಡಿ ಕ್ಷಿತಿಪತ ಶತಪತಿ ನೂರು ಅಂದ್ರೆ ಮುಖ್ಯವಾಗಿ ನೂರು ರಾಜರ ಅಧಿಪತಿ ಎಂಬ ಬಿರುದನ್ನು ಹೊಂದಿದ್ದ ಕೆಳಗಿನ ರಾಜ ಯಾರು ನೋಡಿ ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಸ್ಕಂದಗುಪ್ತ ಓಕೆ ಗುಪ್ತರ ಕೊನೆಯ ಅತಿ ಪ್ರಬಲ ಅರಸ ಆಗಿರತಕ್ಕಂಥ ಸ್ಕಂದ ಗುಪ್ತನಿಗೆ ಮುಖ್ಯವಾಗಿ ಸ್ಥಿತಿ ನೋಡಿ ಕ್ಷಿತಿಪ ಶತಪತಿ ಅಂದ್ರೆ ನೂರು ರಾಜರ ಅಧಿಪತಿ ಅಂತಕ್ಕಂಥ ಬಿರುದು ಇತ್ತು ನೋಡಿ ಈ ಒಂದು ಬಿರುದು ಇರತಕ್ಕಂಥದ್ದು ಸೊ ಆತನಿಗೆ ಇಷ್ಟೇ ಅಲ್ಲದೆ ಮುಖ್ಯವಾಗಿ ನೋಡಿ ಪರಮ ಭಟ್ಟಾರಕ ಪರಮ ದೇವ ಮಹಾರಾಜಾದಿರಾಜ ಕ್ರಮಾದಿತ್ಯ ವಿಕ್ರಮಾದಿತ್ಯ ಎಂಬತಕ್ಕಂಥ ಇತರೆ ಬಿರುದುಗಳಿದ್ವು ಸೊ ಇಲ್ಲಿ ನೋಡಿ ಏನದು ಅದು ಕ್ಷಿತಿಪ ಶತಪತಿ ಎಂಬತಕ್ಕಂಥದ್ದು ಅಂದರೆ ಅಥವಾ ನೂರು ರಾಜರ ಅಧಿಪತಿ ಎಂಬತಕ್ಕಂಥ ಆತನ ಬಿರುದನ್ನು ಹೊಂದಿರತಕ್ಕಂಥ ಶಾಸನ ಯಾವುದು ಅಂತಂದರೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ಕಹೋಮ್ ಶಾಸನದಲ್ಲಿ ಆತನ ಈ ಬಿರುದನ್ನು ಒಳಗೊಂಡಿದೆ ನೂರು ರಾಜರ ಅಧಿಪತಿ ಎಂಬತಕ್ಕಂಥ ಬಿರುದು ಕಹೋಮ್ ಶಾಸನದಲ್ಲಿ ಉಲ್ಲೇಖಗೊಂಡಿದೆ ಸ್ನೇಹಿತರೆ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ಚೋಳರ ಹೆಚ್ಚಿನ ದೇವಾಲಯಗಳಲ್ಲಿ ಯಾವ ದೇವರು ಹೆಚ್ಚಾಗಿ ಕಂಡುಬಂದಿದೆ ನೋಡಿ ಮುಖ್ಯವಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶಿವ ಓಕೆ ಹೆಚ್ಚಾಗಿ ಕಂಡು ಬಂದಿರತಕ್ಕಂಥದ್ದು ನೋಡಿ ಇಲ್ಲಿ ಮುಖ್ಯವಾಗಿ ಶಿವ ಇಲ್ಲಿ ಗಂಗೈಕೊಂಡ ಚೋಳ ಗಂಗಾ ಆಗಿರ್ಬೋದು ಆ ಮುಖ್ಯವಾಗಿ ಬೃಹದೀಶ್ವರ ದೇವಾಲಯ ಆಗಿರ್ಬೋದು ಈ ಥರ ಎಲ್ಲ ಉದಾಹರಣೆಗಳು ಇವೆಲ್ಲ ಮುಖ್ಯವಾಗಿ ಶಿವನಿಗಾಗಿ ಸಮರ್ಪಿತವಾಗಿರತಕ್ಕಂಥದ್ದು ಇನ್ನು ಮೂರನೇ ಕ್ವಶನ್ ನೋಡಿ ಕೆಳಗಿನ ಯಾವ ರಾಜವಂಶಗಳ ನಂತರದ ಅರಸರು ಮೆಟ್ರೋ ನಿಮಿಕ್ಸ್ ಅನ್ನ ಹೊಂದಿದ್ದರು ನೋಡಿ ಮೆಟ್ರೋ ನಿಮಿಕ್ಸ್ ಅಂತ ಹೇಳ್ತೀವಿ ಸೊ ಯಾವ ರಾಜ್ಯರು ಅಂತ ಕೇಳಿದ್ರೆ ಸೊ ಅದಕ್ಕೆ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ಸ್ನೇಹಿತರೆ ಶಾತವಾಹನರು ಅಂತೇಳ್ತೀವಿ ಅಂದರೆ ಮೆಟ್ರೋ ನಿಮಿಕ್ಸ್ ಅಂದರೆ ಏನಂತಂದ್ರೆ ತಾಯಿ ಅಥವಾ ಸ್ತ್ರೀ ಪೂರ್ವಜರ ಹೆಸರಿನ ಪಡೆದ ಹೆಸರು ಅಂತ ಹೇಳ್ತೀವಿ ಅಂದರೆ ಶಾತವಾಹನರು ಅಂತಂದ್ರೆ ಮುಖ್ಯವಾಗಿ ನೋಡಿ ಇವರು ಆಂಧ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಹೆಚ್ಚಿನ ಪ್ರದೇಶಗಳನ್ನು ಆಳ್ವಿಕೆ ನಡೆಸ್ತಾರೆ ಸೊ ಇದರಲ್ಲಿ ಗೌತಮಿ ಪುತ್ರ ಶಾತಕರ್ಣೆ ಅತ್ಯಂತ ಪ್ರಬಲ ಹರಸ ಇಲ್ಲಿ ಮುಖ್ಯವಾಗಿ ಮೆಟ್ರೋ ನಿಮಿಕ್ಸ್ ಎಂಬತಕ್ಕಂಥದ್ದು ಆ ಆ ಒಂದು ಸಾಮ್ರಾಜ್ಯದ ತಾಯಿ ಅಥವಾ ಯಾವುದೇ ಒಬ್ಬ ಸ್ತ್ರೀ ಅವರ ಪೂರ್ವಜರು ಈ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರ್ತಾರೆ ಅಂದರೆ ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ಆ ಒಂದು ರಾಜಮನೆತನದ ಸ್ತ್ರೀಗೆ ಸೊ ಆ ಕಾರಣಕ್ಕಾಗಿ ಮೆಟ್ರೋ ನಿಮಿಕ್ಸ್ ಹೊಂದಿದ್ದರು ಅಂತ ಅಂದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಶಾತವಾಹನರು ನೋಡಿ ಮೆಟ್ರೋ ನಿಮಿಕ್ಸನ್ನು ಮಧ್ಯ ಆಳ್ವಿಕೆಯ ಶಾತವಾಹನರು ಹೊಂದಿದ್ದರು ನೋಡಿ ಮಧ್ಯ ಆಳ್ವಿಕೆ ಅಂದರೆ ಆರಂಭದಲ್ಲಿ ಶಾತಮಿ ಪ ಶಾ ಒಂದು ಶಾತವಾಹನರ ಸ್ಥಾಪಕ ಆಗಿರ್ಬೋದು ಇಲ್ಲಿ ಮಧ್ಯದವರೆಗೂ ಯಾವುದೇ ರೀತಿಯಾಗಿರತಕ್ಕಂಥ ಈ ಮೆಟ್ರೋ ನಿಮಿಕ್ಸ್ ಕಂಡುಬರೋದಿಲ್ಲ ಆದರೆ ಗೌತಮಿ ಪುತ್ರ ಶಾತಕರ್ಣಿಯ ನಂತರದ ರಾಜರು ಇಲ್ಲಿ ಮುಖ್ಯವಾಗಿ ಇಲ್ಲಿ ಆರಂಭ ಮಾಡ್ತಾರೆ ನೋಡಿ ಈ ಮೆಟ್ರೋ ನಿಮಿಕ್ಸ್ ಅಂತಕ್ಕಂಥದ್ನ ಇದು ಮುಖ್ಯವಾಗಿ ಶಾತವಾಹನರು ಮಹಾರಥಿಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಸ್ಥಾಪಿಸಬೇಕಾಗಿತ್ತು ನೋಡಿ ಇಲ್ಲಿ ಈ ಒಂದು ಮೆಟ್ರೋ ನಿಮಿಕ್ಸ್ನ ಪ್ರಕಾರ ಸೊ ಇಲ್ಲಿನ ರಾಜರು ಏನು ಮಾಡ್ತಾರೆ ಅವರು ವೈವಾಹಿಕ ಸಂಬಂಧ ಅಥವಾ ಮದುವೆ ಸಮಾರಂಭಗಳೇನಾದರೂ ಹಮ್ಮಿಕೊಂಡಿದ್ರೆ ಅವರು ಅವರೆಷ್ಟೇ ಸಮಾನವಾಗಿರ್ತಕ್ಕಂಥ ಮಹಾರಥಿಗಳೊಂದಿಗೆ ಮಾತ್ರನೇ ಅವರು ಮದುವೆ ಆಗಬೇಕಾಗಿತ್ತು ಸಮಾರಂಭಗಳಲ್ಲಿ ಭಾಗವಹಿಸಬೇಕಾಗಿತ್ತು ಸೊ ಶಾತವಾಹನರ ಮೆಟ್ರೋ ನಿಮಿಕ್ಸ್ ಅಂತಹ ಮೈತ್ರಿಗಳ ಪರಿಣಾಮಕಾರಿಯಾಗಿದೆ ಸೊ ಈ ಕಾರಣಕ್ಕಾಗಿ ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾಲ್ಕನೇ ಪ್ರಮುಖ ಕ್ವಶನ್ ನೋಡಿ ಅಶೋಕನ ಎಲ್ಲ ಸ್ತಂಭ ಶಾಸನಗಳಲ್ಲಿ ಯಾವುದು ಉದ್ದವಾಗಿರತಕ್ಕಂಥ ಶಾಸನವಾಗಿದೆ ನೋಡಿದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಏಳನೇ ಕಂಬದ ಶಾಸನ ಅಥವಾ ಏಳನೇ ಶಿಲಾಶಾಸನ ಅಶೋಕನ ಅತ್ಯಂತ ದೊಡ್ಡ ಶಾಸನವಾಗಿದೆ ಈ ಏಳನೇ ಶಾಸನ ಮುಖ್ಯವಾಗಿ ನೋಡಿ ಇಲ್ಲಿ ಧಮ್ಮ ನೀತಿಗಳಿಗಾಗಿ ಸಂಬಂಧಪಟ್ಟಿದೆ ಸ್ನೇಹಿತರೆ ಓಕೆ ಎಲ್ಲ ಪಂಗಡಗಳು ಸ್ವಯಂ ನಿಯಂತ್ರಣ ಮತ್ತು ಮನಸ್ಸಿನ ಶುದ್ಧತೆಯನ್ನು ಬಯಸುತ್ತವೆ ಎಂದು ಆ ಒಂದು ಏಳನೇ ಕಂಬ ಶಾಸನ ತಿಳಿಸುತ್ತದೆ ಇನ್ನು ಐದನೇ ಕ್ವಶನ್ ನೋಡಿ ಮೂರನೇ ಬೌದ್ಧ ಮಂಡಳಿಯನ್ನು ಯಾರು ಆಳ್ವಿಕೆಯಲ್ಲಿ ಆಯೋಜಿಸಲಾಯಿತು ಅಂತ ಕೇಳ್ತಾರೆ ನೋಡಿ ಇಲ್ಲಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೂರನೇ ಬೌದ್ಧ ಸಮ್ಮೇಳನ ಅಶೋಕನ ಆಳ್ವಿಕೆಯಲ್ಲಿ ನಡೀತು ಇಲ್ಲಿ ಮುಖ್ಯವಾಗಿ ಇದರ ಒಂದು ನೇತೃತ್ವವನ್ನು ವಹಿಸ್ತಕ್ಕಂಥವ್ರು ಯಾರು ಮೊಗ್ಗಲಿ ಪುತ್ರ ತಿಸ್ಸಾ ಅಂತ ಹೇಳ್ತೀವಿ ಇಲ್ಲಿ ಮುಖ್ಯವಾಗಿ ಏನನ್ನ ಮಾಡಲಾಯಿತು ಅಂತಂದ್ರೆ ನೋಡಿ ಧರ್ಮ ಗ್ರಂಥಗಳನ್ನು ಪರಿಷ್ಕರಿಸಲು ಇಲ್ಲಿ ಮುಖ್ಯವಾಗಿ ಒಂದು ಕ್ರಮವನ್ನು ಕೈಗೊಳ್ಳಲಾಯಿತು ಎಲ್ಲಿ ನಡೀತು ಅಂತ ಕೇಳಿದ್ರೆ ಪಾಟಲಿ ಪುತ್ರದಲ್ಲಿ ಇದು ನಡೀತು ಸ್ನೇಹಿತರೆ ಇನ್ನು ಆರನೇ ಪ್ರಮುಖ ಕ್ವಶನ್ ನೋಡಿ ಈ ಕೆಳಗಿನ ಯಾವ ಸ್ಥಳವು ಪ್ಯಾಲಿಯೋಲಿಥಿಕ್ ಮತ್ತು ಮಿಸೋಲಿಥಿಕ್ ಯುಗಗಳಿಗೆ ಸೇರಿದ ಬಣ್ಣದ ಅಥವಾ ವಿಶಿಷ್ಟ ಬಂಡೆಗಳ ಆಶ್ರಯಕ್ಕೆ ಹೆಸರುವಾಸಿಯಾಗಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ನೆನ್ಪಿಟ್ಕೊಳ್ಳಿ ಏನಂದ್ರೆ ಪ್ಯಾಲಿಯೋಲಿಥಿಕ್ ಮತ್ತು ಮಿಸೋಲಿಥಿಕ್ ಯುಗಕ್ಕೆ ಸೇರಿದ ಬಣ್ಣ ಅಥವಾ ವಿಶಿಷ್ಟ ಬಂಡೆಗಳಿಗೆ ಸಂಬಂಧಪಟ್ಟಂತೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಂಬರ್ಸಿ ಬೆಂಬಿಡ್ಕಾ ಅಂತ ಹೇಳ್ತೀವಿ ಸ್ನೇಹಿತರ ಓಕೆ ಸೊ ನೋಡಿ ಅಂದರೆ ಬಿಮೆಟ್ಕಾ ಅಥವಾ ಬೆಂಬಿಡ್ಕಾ ಅಂತ ಹೇಳ್ತೀವಿ ಇದು ನೋಡಿ ಇಲ್ಲಿ ಮುಖ್ಯವಾಗಿ ಈ ಒಂದು ಶಿಲೆ ಏನಿದೆ ಬಿಮೆಟ್ಕಾ ಮೆಟ್ಕಾ ಎಂಬತಕ್ಕಂಥ ಶಿಲಾ ಶೆಲ್ಟರ್ಗಳು ಮಧ್ಯ ಭಾರತದಲ್ಲಿನ ಪುರಾತತ್ವ ಶಾಸ್ತ್ರದ ತಾಣವಾಗಿದ್ದು ಇದು ಇತಿಹಾಸ ಪೂರ್ವ ಪ್ಯಾಲಿಯೋಲಿಥಿಕ್ ಮತ್ತು ಮೆಸೋಲಿಥಿಕ್ ಅವಧಿಗಳು ಮತ್ತು ಐತಿಹಾಸಿಕ ಅವಧಿಯನ್ನು ವ್ಯಾಪಿಸಿದೆ ಇದು ಭಾರತೀಯ ಉಪಖಂಡದಲ್ಲಿ ಮಾನವ ಜೀವ ಒಂದು ಜೀವನದ ಆರಂಭಿಕ ಕುರುವುಗಳು ನೋಡಿ ಮಾನವನ ಜೀವನದ ಆರಂಭಿಕ ಕುರುವುಗಳನ್ನು ಪ್ರದರ್ಶಿಸುತ್ತದೆ ಇದು ಮತ್ತು ಇದು ಅಚೇಲಿಯನ್ನಲ್ಲಿನ ಸ್ಥಳದಲ್ಲಿ ಶಿಲಾಯುಗದ ಪ್ರಾರಂಭವಾಗುವ ಪುರಾವೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಬೆಂಬಿಟ್ಕ ಅಂತ ಹೇಳ್ತೀವಿ ಸೊ ಇಲ್ಲಿಗೆ ಬೆಂಬಿಟ್ಕ ಅಂತನೂ ಕರೀತಾರೆ ಸೊ ಸರಿ ಬಿ ಮೆಟ್ಕಾ ಅಂತಾನು ಕರೀತಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಿ ಬಿ ಅಂತ ಕರೀತಾರೆ ಬೆಂಬಿಟ್ಕ ಅಂತಲೂ ಕರೀತಾರೆ ಸೊ ಎರಡನ್ನೂ ಕೂಡ ನೆನ್ಪಿಟ್ಕೊಳ್ಳಿ ಇನ್ನ ನೋಡಿ ನೆಕ್ಸ್ಟ್ ಏಳನೇ ಪ್ರಮುಖ ಕ್ವಶನ್ ಏನಿದೆ ಅಮರಸಿಂಹ ಬರೆದಿರತಕ್ಕಂಥ ಅಮರಕೋಶ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಅಮರಕೋಶ ಎಂಬತಕ್ಕಂಥದ್ದು ಸ್ನೇಹಿತರೆ ಆಪ್ಷನ್ ನಂಬರ್ ಬಿ ಲೆಕ್ಸಿಕೋಗ್ರಫಿ ಅಂತ ಹೇಳ್ತೀವಿ ಲೆಕ್ಸಿಕೋಗ್ರಫಿ ಅದು ಹಂಗಂದ್ರೆ ಲೆಕ್ಸಿಕೋಗ್ರಫಿ ಅಂದರೆ ಏನಂದರೆ ಇದೊಂದು ನಿಘಂಟು ಸ್ನೇಹಿತರ ಓಕೆ ಲೆಕ್ಸಿಕೋಗ್ರಫಿ ಅಂದರೆ ಒಂದು ನಿಘಂಟಿನ ರೂಪದಲ್ಲಿ ಇರತಕ್ಕಂಥ ಶಬ್ದ ಕೋಶವಾಗಿದೆ ಸಿಂಹ ಬರೆದಿರತಕ್ಕಂಥ ಈ ಅಮರಕೋಶ ಮುಖ್ಯವಾಗಿ ಯಾವ ಭಾಷೆಯದ್ದಾಗಿದೆ ಅಂತ ಕೇಳಿದರೆ ಇದು ನೋಡಿ ಸಂಸ್ಕೃತ ಭಾಷೆಯದ್ದಾಗಿದೆ ಮುಖ್ಯವಾಗಿ ಇದೊಂದು ನಿಘಂಟು ಆಗಿದೆ ನೋಡಿ ಇಲ್ಲಿ ಕವನ ಲೆಕ್ಸಿಕೋಗ್ರಫಿ ವ್ಯಾಕರಣ ಯುದ್ಧಗಳು ಅಂತ ಕೇಳಿದರೆ ಸೊ ಇದು ಮುಖ್ಯವಾಗಿ ನಿಘಂಟಿನ ರೂಪದಲ್ಲಿರ್ತಕ್ಕಂಥದ್ದಿದು ನೋಡಿ ಅಮರಸಿಂಹನ ಅಮರಕೋಶ ಸಂಸ್ಕೃತ ಭಾಷೆಯಲ್ಲಾಗಿದೆ ಇದೊಂದು ನಿಘಂಟು ರೂಪದಲ್ಲಿರ್ತಕ್ಕಂಥದ್ದು ಅಂದರೆ ನೋಡಿ ಇದು ಉದ್ಯೋಗ ಅಥವಾ ಈತ ನಿಘಂಟಿನ ರೂಪದಲ್ಲಿ ಅಂತ ಹೇಳ್ತೀವಿ ಇನ್ನು ಎಂಟನೇ ಪ್ರಮುಖ ಕ್ವಶನ್ ನೋಡಿ ಕೆಳಗಿನವರಲ್ಲಿ ಯಾರು ಶುದ್ಧಾದ್ವೈತ ತತ್ವವನ್ನು ಪ್ರತಿಪಾದಿಸಿದರು ನೋಡಿ ಶುದ್ಧಾದ್ವೈತ ತತ್ವ ಅಂತ ಹೇಳ್ತೀವಿ ಇದಕ್ಕೆ ಸರಿಯಾದಂಥ ಉತ್ತರ ವಲ್ಲಭ ಆಚಾರ್ಯ ಅಥವಾ ವಲ್ಲಭಾಚಾರ್ಯ ಅಂತ ಹೇಳ್ತೀವಿ ಸೊ ಇವರು ಶುದ್ಧಾದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ಇದು ನೋಡಿ ಸಂಪೂರ್ಣವಾಗಿ ದ್ವಂದ್ವವಲ್ಲದ ತತ್ವವಾಗಿದೆ ದ್ವಂದ್ವ ನೋಡಿ ಅದ್ವೈತ ಅದ್ವೈತ ಅದ್ವೈದ್ವೈತ ಸೊ ಶುದ್ಧ ಮತ್ತು ವಿಶಿಷ್ಟ ಅಂತ ಹೇಳ್ತಕ್ಕಂಥ ವಿವಿಧ ಈ ಥರ ತತ್ವಗಳು ಕಂಡು ಬರ್ತವೆ ಇಲ್ಲಿ ಶುದ್ಧಾದ್ವೈತ ತತ್ವವನ್ನು ವಲ್ಲಭಾಚಾರ್ಯರು ಮಾಡ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ಇದು ವಲ್ಲಭಾಚಾರ್ಯರು ನೋಡಿ ಕೃಷ್ಣನ ಆರಾಧನೆಯ ಮೇಲೆ ಕೇಂದ್ರೀಕರಿಸಿದ ಹಿಂದೂ ವೈಷ್ಣವ ಸಂಪ್ರದಾಯವಾದ ವಲ್ಲಭ ಸಂಪ್ರದಾಯದ ಸ್ಥಾಪಕರು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ವಲ್ಲಭಿ ಸಂಪ್ರದಾಯದ ಅಥವಾ ವಲ್ಲಭಿ ಪಂಗಡದ ಸ್ಥಾಪಕರು ಯಾರು ಅಂದರೆ ಅದು ಶ್ರೀ ವಲ್ಲಭ ಆಚಾರ್ಯ ಅಂತ ಹೇಳ್ತೀವಿ ಇದು ಮುಖ್ಯವಾಗಿ ಅವರು ಕೃಷ್ಣನ ಮೇಲೆ ಮಾತ್ರ ಕೇಂದ್ರೀಕರಿಸ್ತಾರೆ ಆ ಇದು ಶುದ್ಧಾದ್ವೈತ ತತ್ವ ಅಂತ ಹೇಳ್ತೀವಿ ಅಂತ ಅಂದರೆ ಇದು ಸಂಪೂರ್ಣವಾಗಿ ದ್ವಂದ್ವವಲ್ಲದ ತತ್ವವಾಗಿದೆ ನೆನ್ಪಿಟ್ಕೊಳ್ಳಿ ಸ್ನೇಹತ್ರ ಈಗ ಒಂಬತ್ತನೇ ಪ್ರಮುಖ ಕ್ವಶನ್ ನೋಡಿ ನೋಡಿ ಬಿಜಕ್ ಶಾಸನವು ಈ ಕೆಳಗಿನ ಯಾವ ರಾಜನಿಗೆ ಸಂಬಂಧಿಸಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಶೋಕ ಬಿಜಕ್ ಶಾಸನ ಅಂತ ಹೇಳ್ತೀವಿ ನೋಡಿ ಭೈರತ್ ದೇವಾಲಯವು ಸ್ವಾತಂತ್ರ್ಯವಾಗಿ ನಿಂತಿರುವ ಬೌದ್ಧ ದೇವಾಲಯವಾಗಿದೆ ಚೈತ್ಯಗೃಹ ಗೃಹ ಭಾರತದ ರಾಜಸ್ಥಾನದ ಭೈರತ್ ನಗರದ ನೈಋತ್ಯಕ್ಕೆ ಒಂದು ಮೈಲಿ ದೂರದಲ್ಲಿದೆ ನೋಡಿ ಭೈರತ್ ಎಲ್ಲಿದೆ ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿದೆ ಸೊ ಈ ರಾಜಸ್ಥಾನದ ಭೈರತ್ ದೇವಾಲಯವು ಬೌದ್ಧ ಒಂದು ಸ್ತೂಪಗಳಿಗೆ ಮತ್ತು ಬೌದ್ಧ ದೇವಾಲಯಗಳಿಗೆ ತುಂಬಾ ಫೇಮಸ್ ಆಗಿದೆ ಇನ್ನು ಸ್ಥಳೀಯವಾಗಿ ಇದನ್ನು ಬಿಜಕ್ಕಿ ಪಹಾರಿ ಎಂಬ ಬೆಟ್ಟದ ಮೇಲೆ ಇದೆ ಬಿಜಕ್ ಶಾಸನವು ರಾಜ ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಹತ್ತನೇ ಕ್ವಶನ್ ನೋಡಿ ಏನಿದೆ ಅಂತ ನೋಡಿ ಹಿಂದೂ ತತ್ವಶಾಸ್ತ್ರದ ಕೆಳಗಿನ ಶಾಲೆಗಳಲ್ಲಿ ಯಾವುದು ತಪಸ್ವಿ ವಿರೋಧಿ ಮತ್ತು ಅತೀಂದ್ರಿಯ ವಿರೋಧಿಯಾಗಿದೆ ನೋಡಿ ತಪಸ್ವಿ ವಿರೋಧಿ ಮತ್ತು ಅತೀಂದ್ರಿಯ ವಿರೋಧಿ ಅಂತಂದರೆ ಅಂದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮೀಮಾಂಸಾ ಅಂತ ಹೇಳ್ತೀವಿ ಇಲ್ಲಿ ನೋಡಿ ನ್ಯಾಯ ವೈಶೇಷಿಕ ಸಾಂಖ್ಯ ಎಂಬತಕ್ಕಂಥದ್ದು ವಿವಿಧ ತತ್ವಜ್ಞಾನಿಗಳು ಇವೆಲ್ಲ ಅದರಲ್ಲಿ ಮೀಮಾಂಸ ಎಂಬತಕ್ಕಂಥದ್ದು ತಪಸ್ವಿ ವಿರೋಧಿ ಮತ್ತು ಅತೀಂದ್ರಿಯ ವಿರೋಧಿಯಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಸೂಚಿಸ್ತದೆ ನೋಡಿ ಮೀಮಾಂಸಾ ಅಂತ ಇದು ಮೀಮಾಂಸ ಎಂಬುದು ಸಂಸ್ಕೃತ ಪದ ನೋಡಿ ಓಕೆ ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಪ್ರತಿಬಿಂಬ ಅಥವಾ ವಿಮರ್ಶಾತ್ಮಕ ತನಿಖೆ ಮತ್ತು ಹೀಗೆ ಕೆಲವು ವೈದಿಕ ಪಾಠ್ಯಗಳ ಅರ್ಥಗಳನ್ನು ಪ್ರತಿಬಿಂಬಿಸುವ ಚಿಂತನೆಯ ಸಂಪ್ರದಾಯವನ್ನು ಸೂಚಿಸುತ್ತದೆ ಇದು ತಪಸ್ವಿ ವಿರೋಧಿ ಮತ್ತು ಆಧ್ಯಾತ್ಮ ವಿರೋಧಿಯಾಗಿ ಕೆಲಸ ಮಾಡುತ್ತದೆ ಆ ಕಾಲದಲ್ಲಿಯೇ ಓಕೆ ಸೊ ಇನ್ನು ಹನ್ನೊಂದನೇ ಪ್ರಮುಖ ಕ್ವೆಶನ್ ನೋಡಿ ಭೂಮಿಯ ಹೊರ ಪದರದಲ್ಲಿ ಎಷ್ಟು ಶೇಕಡಾ ಕಾರ್ಬನ್ ಇದೆ ನೋಡಿ ಭೂಮಿಯ ಪದರ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಜೀರೋ ಪಾಯಿಂಟ್ ಹದಿನೆಂಟು ಪರ್ಸೆಂಟ್ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಇಲ್ಲಿ ಮುಖ್ಯವಾಗಿ ನೋಡಿ ಆಕ್ಸಿಜನ್ ಭಾರತ ನಮ್ಮ ವಾತಾವರಣದಲ್ಲಿ ಹೆಚ್ಚಿದೆ ತದನಂತರ ಇರತಕ್ಕಂಥದ್ದು ಸಿಲಿಕನ್ ಆಗಿದೆ ತದನಂತರ ಅಲ್ಯೂಮಿನಿಯಂ ಕಂಡು ಬರುತ್ತದೆ ನೋಡಿ ಮುಖ್ಯವಾಗಿ ಕಾರ್ಬನ್ ಭೂಮಿಯ ಮೇಲೆ ಹದಿನೈದನೇ ಸ್ಥಾನದಲ್ಲಿದೆ ಸ್ನೇಹಿತರ ಅಂದರೆ ಇದು ಜೀರೋ ಪಾಯಿಂಟ್ ಹದಿನೆಂಟರಷ್ಟಿದೆ ಅತಿ ಹೆಚ್ಚು ಅಂದರೆ ಆಮ್ಲಜನಕ ಓಕೆ ಆಕ್ಸಿಜನ್ ಒಟ್ಟು ನಲವತ್ತಾರು ಪರ್ಸೆಂಟ್ ಆಕ್ಸಿಜನ್ ಇದೆ ಅದರ ಜೊತೆಗೆ ಇಪ್ಪತ್ತೇಳು ಪರ್ಸೆಂಟರಷ್ಟು ಸಿಲಿಕಾನ್ ಇದೆ ಅದರ ಜೊತೆಗೆ ಎಂಟು ಪಾಯಿಂಟ್ ಒಂದು ಪರ್ಸೆಂಟರಷ್ಟು ಅಲಿಮಿಲಿಯಮ್ ಇದೆ ಸೊ ಈ ಮೂರು ಕ್ರಮವಾಗಿ ನಮ್ಮ ಹೊರ ಪದರದ ಮೇಲೆ ಇರತಕ್ಕಂಥ ಪ್ರಮುಖ ಖನಿಜಗಳಾಗಿವೆ ಇನ್ನು ಹನ್ನೆರಡನೇ ಪ್ರಮುಖ ಕ್ವಶನ್ ನೋಡಿ ಚಿತ್ರಕೋಟೆ ಜಲಪಾತ ಈ ಕೆಳಗಿನ ಯಾವ ನದಿಯ ಮೇಲೆ ನೆಲಗೊಂಡಿದೆ ನೋಡಿ ಚಿತ್ರಕೋಟೆ ಜಲಪಾತ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಂದ್ರಾವತಿ ಅಂತ ಹೇಳಿದೆ ನೋಡಿ ಇಂದ್ರಾವತಿ ಆ ನದಿಯ ಮೇಲೆ ಈ ಚಿತ್ರಕೋಟೆ ಜಲಪಾತ ಇದೆ ಇದು ಭಾರತದ ಛತ್ತೀಸ್ಗಢದ ರಾಜ್ಯದಲ್ಲಿದೆ ನೆನ್ಪುಡ್ಗಳು ನೋಡಿ ಛತ್ತೀಸ್ಗಢದಲ್ಲಿ ಈ ಇಂದ್ರಾವತಿ ನದಿಯ ಮೇಲೆ ಚಿತ್ರಕೋಟೆ ಜಲಪಾತವಿದೆ ಸೊ ಇದು ಪುರಾತನ ಜಲಪಾತವಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಇನ್ನು ಹದಿಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಬಯಲು ಪ್ರದೇಶದಲ್ಲಿನ ನದಿಗಳ ಅಂಕು ಡೊಂಕಾದ ಕಾರಣದಿಂದ ರೂಪುಗೊಂಡ ಸರೋವರವನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ನೋಡಿ ಅಂಕು ಡೊಂಕಿನಿಂದ ರೂಪುಗೊಂಡಂತಹ ಸರೋವರ ಇದೇ ರೀತಿಯಾಗಿ ಹೋಗ್ತಕ್ಕಂಥ ಸರೋವರವನ್ನು ಯಾವ ಹೆಸರಿನಿಂದ ಕರಿತೀವಿ ನಾವು ಅಂದರೆ ಮೆಕ್ಕಲು ಸರೋವರ ಅಂತ ಕರಿತೀವಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾವುದೇ ಒಂದು ಬಯಲು ಪ್ರದೇಶದಲ್ಲಿನ ನದಿಗಳ ಅಂಕು ಡೊಂಕಾದ ಕಾರಣದಿಂದ ರೂಪುಗೊಂಡಂಥ ಸರೋವರವನ್ನು ನಾವು ಮೆಕ್ಕಲು ಸರೋವರ ಅಂತ ಕರೀತಾ ಹೋಗ್ತೇವೆ ಇನ್ನು ನೋಡಿ ಭಾರತದಲ್ಲಿನ ಮಾನ್ಸೂನ್ ಪ್ರಕಾರದ ಹವಾಮಾನಕ್ಕೆ ಈ ಕೆಳಗಿನವುಗಳಲ್ಲಿ ಮುಖ್ಯವಾದ ಅಂಶಗಳು ಕಾರಣವಾಗಿದೆ ಸೊ ಇದಕ್ಕೆ ನೋಡಿ ಆಪ್ಷನ್ ನಂಬರ್ ಸ್ಥಳ ಥರ್ಮಲ್ ಕಾಂಟ್ರಾಸ್ಟ್ ಮೇಲಿನ ಗಾಳಿಯ ಪ್ರಸರಣ ಮತ್ತು ಹಿಮದ ಪರ್ವತ ಅಂತ ಇದೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ ಸ್ಥಳ ಥರ್ಮಲ್ ಕಾಂಟ್ರಸ್ಟ್ ಮೇ ಮೇಲಿನ ಗಾಳಿಯ ಪ್ರಸರಣ ಹಿಮಾಲಯ ಪರ್ವತಗಳು ಸರಿಯಾಗಿರತಕ್ಕಂಥ ಉತ್ತರ ಓಕೆನಾ ಹದಿನೈದನೇ ಪ್ರಮುಖ ಕ್ವೆಶನ್ ನೋಡಿ ಸಮತಲ ಕನ್ನಡಿಯಲ್ಲಿ ರೂಪುಗೊಂಡ ಚಿತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಸರಿಯಾದ ಹೇಳಿಕೆಯಾಗಿದೆ ನೋಡಿ ಸಮತಲ ಕನ್ನಡಿ ಅಂತ ಹೇಳ್ತೀವಿ ಸೊ ಇದು ಇದರಲ್ಲಿ ಚಿತ್ರ ಯಾವಾಗಲೂ ವರ್ಚುವಲ್ ಆಗಿರುತ್ತದೆ ಎರಡನೇದು ಕನ್ನಡಿಯಿಂದ ಚಿತ್ರದ ಅಂತರವು ವಸ್ತು ಮತ್ತು ಕನ್ನಡಿಯ ನಡುವಿನ ಅಂತರದಂತೆಯೇ ಇರುತ್ತದೆ ನೋಡಿ ಇಲ್ಲೇನು ಕನ್ನಡಿಯಿಂದ ಚಿತ್ರದ ಅಂತರ ಏನಿದೆ ಆ ಅಂತರ ಕನ್ನಡಿಯ ನಡುವಿನ ಅಂತರದಂತೆಯೇ ಇರುತ್ತದೆ ವಸ್ತು ಮತ್ತು ಕನ್ನಡದ ಕನ್ನಡಿಯ ನಡುವಿನ ಅಂತರದಂತೆಯೇ ಇರುತ್ತದೆ ಮೂರನೇದಾಗಿ ನೋಡಿ ಚಿತ್ರವು ಪಾರ್ಶ್ವವಾಗಿ ತಲೆ ಕೆಳಗಾಗಿರುತ್ತೆ ನೋಡಿ ಅಲ್ಲಿ ಕಾಣ್ತಕ್ಕಂಥ ಕನ್ನಡಿಯಲ್ಲಿ ಕಾಣ್ತಕ್ಕ ಸಮತಲ ಕನ್ನಡಿಯಲ್ಲಿ ಕಾಣ್ತಕ್ಕಂಥ ಚಿತ್ರ ಪಾರ್ಶ್ವವಾಗಿರುತ್ತದೆ ಅಂತ ಕೇಳಿದ್ರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡಿ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ಮೇಲಿನ ಎಲ್ಲವೂ ಒಂದು ಎರಡು ಮೂರು ಸರಿಯಾಗಿದೆ ಓಕೆ ನೋಡಿ ಸಮತಲ ಕನ್ನಡಿಯಲ್ಲಿ ರೂಪುಗೊಂಡ ಚಿತ್ರವು ಅದರ ಮುಖ್ಯ ಲಕ್ಷಣಗಳು ಏನೇನಿರುತ್ತದೆ ನೋಡಿ ಚಿತ್ರವು ನೇರವಾಗಿರುತ್ತದೆ ಮತ್ತು ಸಮಾನ ಗಾತ್ರದಲ್ಲಿದೆ ಓಕೆ ಚಿತ್ರವು ವರ್ಚುವಲ್ ಆಗಿದೆ ಇದರರ್ಥ ಚಿತ್ರವನ್ನು ಪರದೆಯ ಮೇಲೆ ತೆಗೆಯಲಾಗುವುದಿಲ್ಲ ಎಂಬತಕ್ಕಂಥದ್ದು ಅದರ ಜೊತೆ ನೋಡಿ ಕನ್ನಡಿಯಿಂದ ಚಿತ್ರದ ಅಂತರವು ವಸ್ತು ಮತ್ತು ಕನ್ನಡಿಯ ನಡುವಿನ ಅಂತರದಂತೆಯೇ ಇರುತ್ತದೆ ಚಿತ್ರವು ಯಾವಾಗಲೂ ಸ್ವಲ್ಪ ಪಾರ್ಶ್ವವಾಗಿ ತಲೆ ಕೆಳಗಾಗಿರುತ್ತದೆ ಇದರರ್ಥ ವಸ್ತುವಿನ ಬಲಭಾಗವು ಚಿತ್ರದ ಎಡ ಭಾಗಕ್ಕೆ ಕಂಡುಬರುತ್ತದೆ ಮತ್ತು ಅದು ಅದು ಪ್ರತಿಯಾಗಿ ಅಂದರೆ ಅದರ ಪ್ರತಿಯಾಗಿ ಕಂಡುಬರುತ್ತದೆ ನೋಡಿ ಇದು ಸಮತಲ ಕನ್ನಡಿಯಲ್ಲಿ ರೂಪುಗೊಂಡಂಥ ಒಂದು ಚಿತ್ರದ ಲಕ್ಷಣವಾಗಿದೆ ಈ ತರಹದ ಕ್ವೆಶನ್ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಎಕ್ಸಾಮ್ಗೆ ಓಕೆ ಇನ್ನು ನೆಕ್ಸ್ಟ್ ಹದಿನಾರನೇ ಕ್ವಶನ್ ನೋಡಿ ಏನಿದೆ ಅಂತ ಕೆಳಗಿನ ಯಾವ ಮಾಧ್ಯಮಗಳಲ್ಲಿ ಬೆಳಕಿನ ವೇಗವು ಗರಿಷ್ಠವಾಗಿರುತ್ತದೆ ನೋಡಿ ಇದಕ್ಕೆ ಸರಿಯಾಗಿರತಕ್ಕಂಥ ನೀರು ನೋಡಿ ಮಾಧ್ಯಮದ ಹೆಚ್ಚಿನ ವಕ್ರೀಕಾರಕ ಸೂಚಂಕವು ಬೆಳಕಿನ ವೇಗವನ್ನು ಕಡಿಮೆ ಮಾಡುತ್ತದೆ ಸೊ ಆ ಕಾರಣಕ್ಕಾಗಿ ಇದಕ್ಕೆ ನೀರು ಸರಿಯಾಗಿರತಕ್ಕಂಥ ಉತ್ತರ ನೋಡಿ ಇನ್ನು ಭೌತಶಾಸ್ತ್ರದ ಶಕ್ತಿ ಕಾಂತೀಯತೆ ಮತ್ತು ದೃಗ್ವಿಜ್ಞಾನ ಕ್ಷೇತ್ರದ ಏಕೀಕರಣಕ್ಕಾಗಿ ಈ ಕೆಳಗಿನವುಗಳಲ್ಲಿ ಯಾರು ಕೆಲಸ ಮಾಡಿದ್ದಾರೆ ನೋಡಿ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ ಅಂಡ್ ಆಪ್ಟಿಕ್ ಫೀಲ್ಡ್ ಆಫ್ ಫಿಸಿಕ್ಸ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅಂತ ಹೇಳ್ತೀವಿ ಅಂದರೆ ಜೆ ಡಬ್ಲ್ಯೂ ಜೆ ಸಿ ಮ್ಯಾಕ್ಸ್ವೆಲ್ ಅಂತ ಹೇಳ್ತೀವಿ ಹೇಳ್ತಿವ್ರನ್ನ ಮುಖ್ಯವಾಗಿ ಪೂರ್ಣ ಹೆಸರು ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಭೌತಶಾಸ್ತ್ರದ ಶಕ್ತಿ ಕಾಂತೀಯತೆ ಮತ್ತು ದೃಗ್ವಿಜ್ಞಾನ ಕ್ಷೇತ್ರಕ್ಕೆ ಇವರು ಸಂಬಂಧಿಸಿದ್ದಾರೆ ಏನು ನೋಡಿ ಮುಖ್ಯವಾಗಿ ಬೆಳಕು ವಿದ್ಯುತ್ ಕಾಂತಿಯ ತರಂಗ ಎಂದು ಅವರು ತೋರಿಸಿದರು ಇಲ್ಲಿ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಒಬ್ಬ ಬ್ರಿಟಿಷ್ ಒಂದು ಗಣಿತ ತಜ್ಞ ಭೌತಶಾಸ್ತ್ರಜ್ಞ ಮತ್ತು ವಿದ್ಯುತ್ ಕಾಂತೀಯತೆ ಮತ್ತು ಅನಿಲಗಳ ವರ್ತನೆಯ ಮೇಲಿನ ಗಣಿತ ಶಾಸ್ತ್ರದ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದಾರೆ ಹದಿನೆಂಟನೇ ಕ್ವಶನ್ ನೋಡಿ ಕೆಳಗಿನ ಯಾವ ವಿದ್ಯುಮಾನಗಳ ಕಾರಣದಿಂದಾಗಿ ಬಣ್ಣದ ಗಾಜನ್ನು ಉತ್ತಮ ಪುಡಿಯಾಗಿ ಪುಡಿ ಮಾಡಿದಾಗ ಬಿಳಿಯಾಗಿ ಕಾಣುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಸಿ ಯಾವುದು ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ ನೋಡಿ ಸ್ಕ್ಯಾಟರಿಂಗ್ ಎಂಬತಕ್ಕಂಥದ್ದು ಇಲ್ಲಿ ಒಂದು ವಿದ್ಯುಮಾನವನ್ನು ಅಂದರೆ ಬಣ್ಣದ ಗಾಜನ್ನು ಉತ್ತಮ ಪುಡಿಯಾಗಿ ಪುಡಿ ಮಾಡಿದಾಗ ಓಕೆ ಒಂದು ಬಣ್ಣದ ಗಾಜಿರುತ್ತಲ್ಲ ಇರುತ್ತಲ್ಲ ಆ ಗಾಜನ್ನು ನಾವು ಉತ್ತಮವಾಗಿ ಕುಟ್ಟಿ ಪುಡಿ ಮಾಡಿದಾಗ ಅದು ಬಿಳಿಯಾಗಿ ಕಾಣುತ್ತದೆ ಸೊ ಅದಕ್ಕೆ ಕಾರಣ ಏನು ಅಂತಂದರೆ ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ ಓಕೆ ಇನ್ನ ಹತ್ತೊಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡಿ ಕೆಳಗಿನವರಲ್ಲಿ ಯಾರು ಕ್ಷಾ ಕಿರಣಗಳನ್ನು ಕಂಡು ಹಿಡಿದರು ನೋಡಿ ಕ್ಷಾ ಕಂಡು ಕಂಡಿಡಿದಂಥರು ಸ್ನೇಹಿತರೆ ಡಬ್ಲ್ಯೂ ಸಿ ರಾಂಟೆಜನ್ ಅಂತ ಹೇಳ್ತೀವಿ ಅಂದ್ರೆ ಡಬ್ಲ್ಯೂ ಟಿ ಸಿ ಅಂತಂದರೆ ವಿಲ್ಹೆಲ್ಮ್ ಕರ್ನಾಡ್ ರಾಂಟ್ ಅಂತ ಹೇಳ್ತೀವಿ ಇವ್ರನ್ನ ಓಕೆ ಸೊ ಇವರು ಕ್ಷಾ ಕಿರಣ ಅಥವಾ ಎಕ್ಸ್ ರೇ ಎಕ್ಸ್ ಅನ್ನ ಕಂಡು ಹಿಡಿತಾರೆ ನೋಡಿ ಕ್ಷಾ ಕಿರಣಗಳನ್ನು ವಿಲ್ಹೆಲ್ಮ್ ಕರ್ನಾಡ್ ರಾಂಟೆಜನ್ ಕಂಡು ಹಿಡಿದರು ಡಬ್ಲ್ ಸಿ ರಾಂಟೆಜನ್ ವಾಸ್ತವಿಕವಾಗಿ ಕ್ಯಾಥೋಡ್ ಕಿರಣಗಳ ಮೇಲೆ ನೋಡಿ ಮುಖ್ಯವಾಗಿ ಗಮನಿಸಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಕ್ಯಾಥೋಡ್ ಕಿರಣಗಳ ಮೇಲೆ ಕೆಲಸ ಮಾಡುವಾಗ ಕ್ಷಾ ಕಿರಣಗಳನ್ನು ಅವರು ಕಂಡುಹಿಡಿತಾರೆ ನೋಡಿ ಕ್ಯಾಥೋಡ್ ಕಿರಣ ಇದು ಆನೋಡ್ ಕಿರಣ ಕ್ಯಾಥೋಡ್ ಕಿರಣ ಅಂತ ಬರುತ್ತೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕ್ಯಾಥೋಡ್ ಕಿರಣ ನೆನ್ಪಿಟ್ಕೊಳ್ಳಿ ಇನ್ನು ಕ್ಷಾ ಕಿರಣಗಳು ಜೀರೋ ಪಾಯಿಂಟ್ ಜೀರೋ ಒಂದರಿಂದ ಹತ್ತು ನ್ಯಾನೋ ಮೀಟರ್ಗಳವರೆಗಿನ ತರಂಗಾಂತರವನ್ನು ಹೊಂದಿರುವ ವಿದ್ಯುತ್ ಕಾಂತಿಯ ವಿಕಿರಣದ ಒಂದು ರೂಪವಾಗಿದೆ ನೋಡಿ ಇಲ್ಲಿ ಮುಖ್ಯವಾಗಿ ಗಮನಿಸಿದನ್ನು ಏನಂದ್ರೆ ಈ ಕಿರಣಗಳು ಒಂದು ಜೀರೋ ಪಾಯಿಂಟ್ ಜೀರೋ ಒನ್ನರಿಂದ ಹತ್ತು ನ್ಯಾನೋ ಮೀಟರ್ವರೆಗಿನ ತರಂಗಾಂತರವನ್ನು ಹೊಂದಿವೆ ಇನ್ನು ಇಪ್ಪತ್ತನೇ ಕ್ವಶನ್ ನೋಡಿ ಕೆಳಗಿನ ಯಾವ ಭೌತಶಾಸ್ತ್ರದ ಶಾಖೆಯು ಪರಮಾಣು ನ್ಯೂಕ್ಲಿಯಸ್ಗಳ ಅಧ್ಯಯನದೊಂದಿಗೆ ವ್ಯವಹರಿಸುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪರಮಾಣು ಭೌತಶಾಸ್ತ್ರ ಅಂದರೆ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಹೇಳ್ತೀವಿ ಸೊ ಇದು ಅದರೊಂದಿಗೆ ವ್ಯವಹರಿಸುತ್ತದೆ ಇಪ್ಪತ್ತೊಂದನೇ ಕ್ವಶನ್ ಏನಿದೆ ಅಂತ ನೋಡಿ ವಯಸ್ಕರಲ್ಲಿ ಹೃದಯ ಬಡಿತದ ಸರಾಸರಿ ವಿದ್ಯುತ್ ಬಳಕೆ ನೋಡಿ ವ ವಯಸ್ಕರಲ್ಲಿ ಹೃದಯ ಬಳ ಬಡಿತದ ಸರಾಸರಿ ವಿದ್ಯುತ್ ಬಳಕೆಯಲ್ಲಿ ಕೇಳಿರ್ತಕ್ಕಂಥದ್ದು ಸೊ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಒಂದು ಪಾಯಿಂಟ್ ಎರಡು ವ್ಯಾಟ್ ಸೊ ಸರಾಸರಿ ವಿದ್ಯುತ್ ಬಳಕೆಯಾಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಗರಿಷ್ಠ ಕೆಲಸ ಮಾಡಲು ಬಲ ಮತ್ತು ಸ್ಥಳಾಂತರದ ನಡುವಿನ ಕೋನ ಹೇಗಿರಬೇಕು ನೋಡಿ ಗರಿಷ್ಠ ಅಂದರೆ ಹೆಚ್ಚಿಗೆ ಕೆಲಸ ಮಾಡಲು ಒಂದು ಬಲ ಮತ್ತು ಒಂದು ಸ್ಥಳಾಂತರದ ನಡುವಿನ ಕೋನ ಎಷ್ಟಿರಬೇಕು ಅಂತಂದರೆ ಅದು ಜೀರೋ ಡಿಗ್ರಿ ಇರಬೇಕು ಸ್ನೇಹಿತರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದು ಎಕ್ಸಾಮಿಗೆ ನಿಮಗೆ ಜೀರೋ ಡಿಗ್ರಿ ಇರಬೇಕು ಆಪ್ಷನ್ ನಂಬರ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಇಪ್ಪತ್ತ್ ಮೂರನೇ ಕ್ವಶನ್ ಏನಿದೆ ಅಂತ ನೋಡಿ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅಗೆಟ್ ಆಗಿರ್ಬೋದು ಸೀಮೆ ಎಣ್ಣೆ ಮತ್ತು ಪಾರ್ಲೈಟ್ನ ಏಕೈಕ ಉತ್ಪಾದಕವಾಗಿದೆ ನೋಡಿ ಅಗೆಟ್ ಸೀಮೆ ಎಣ್ಣೆ ಮತ್ತು ಪಾರ್ಲೈಟ್ನ ಏಕೈಕ ಉತ್ಪಾದಕ ಅಂದರೆ ಸೊ ಅದು ಗುಜರಾತ್ ಸ್ನೇಹಿತರ ಆಪ್ಷನ್ ನಂಬರ್ ಸಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಗುಜರಾತ್ ಅಗೆಟ್ ಸೀಮೆ ಸುಣ್ಣ ಮತ್ತು ಪಲೈಟ್ನ ಏಕೈಕ ಉತ್ಪಾದಕವಾಗಿದೆ ಮತ್ತು ಫ್ಲೋರೈಡ್ ಅಂದರೆ ಸಾ ಸಾಂದ್ರೀಕರಣ ಇನ್ನು ಕ್ಲೇ ಸಿಲಿಕಾ ಮರಳು ಲೆಗ್ನೈಟ್ ಲ್ಯಾಟರೈಟ್ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮತ್ತು ಬಾಕ್ಸೈಟ್ನ ಪ್ರಮುಖ ಉತ್ಪಾದಕರಲ್ಲಿ ದೇಶದಲ್ಲಿದೆ ಪಲೈಟ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಫ್ಲೋರೈಡ್ ಇಪ್ಪತ್ತೆಂಟು ಪರ್ಸೆಂಟು ಡಯ ಒಂದು ಡಯಾಟೊಮೈಟ್ ಅಂತ ಹೇಳ್ತೀವಿ ಹದಿನೆಂಟು ಪರ್ಸೆಂಟು ಅದರ ಜೊತೆಗೆ ಇನ್ನು ಬೆಂಟೊನೈಟ್ ಮತ್ತು ಅದರ ಜೊತೆಗೆ ಪೊಲಾಸ್ಟೊನೈಟ್ಗಳು ಟ್ವೆಲ್ ಪರ್ಸೆಂಟ್ ಇಲ್ಲಿ ಕಂಡುಬರುತ್ತವೆ ಸ್ನೇಹಿತರ ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದು ಇನ್ನು ಇಪ್ಪತ್ತ ನಾಲ್ಕನೇ ಪ್ರಮುಖ ಕ್ವಶನ್ ನೋಡಿ ಏನಿದೆ ಅಂತ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೆಳಗಿನ ಯಾವ ದ್ವೀಪವು ಭಾರತದಲ್ಲಿ ಮಣ್ಣಿನ ಜ್ವಾಲಾಮುಖಿಗಳ ಉದಾಹರಣೆಗಳನ್ನು ಹೊಂದಿದೆ ಸೊ ಇದನ್ನು ಅಲ್ಲಿ ಸ್ಥಳೀಯವಾಗಿ ಜಲ್ಕಿ ಎಂದು ಕರೆಯಲಾಗುತ್ತದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಏನೇ ಭಾರತಾಂಗ ದ್ವೀಪ ಅಂತ ಹೇಳಿದೀವಿ ನೋಡಿ ಭಾರತಾಂಗ ದ್ವೀಪ ಮುಖ್ಯವಾಗಿ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುತ್ತದೆ ಸೊ ಇದೊಂದು ಏನು ಮಣ್ಣಿನಿಂದ ನಿರ್ಮಾಣವಾಗಿರತಕ್ಕಂಥ ಜ್ವಾಲಾಮುಖಿ ನೋಡಿ ಓಕೆ ಮಣ್ಣಿನಿಂದ ಮಣ್ಣಿನಿಂದ ನಿರ್ಮಾಣವಾಗಿರತಕ್ಕಂಥ ಜ್ವಾಲಾಮುಖಿ ಸೊ ಈ ಒಂದು ಭಾರತಾಂಗ ದ್ವೀಪ ಅಥವಾ ಈ ಒಂದು ಭಾರತಾಂಗ್ ಜ್ವಾಲಾಮುಖಿಯನ್ನು ಮುಖ್ಯವಾಗಿ ಅಲ್ಲಿ ಸ್ಥಳೀಯವಾಗಿ ಜಲ್ಕಿ ಎಂಬತಕ್ಕಂಥ ಹೆಸರಿನಿಂದ ಕರಿತಾ ಹೋಗ್ತಾರೆ ನೋಡಿ ಇದು ಇವತ್ತಿನ ಪ್ರಮುಖ ಜಿ ಕೆ ಆಗಿದೆ ಸೊ ಇದೇ ತರಹದೊಂದಿಗೆ ಮತ್ತೆ ನಾಳೆ ನಿಮ್ಮನ್ನ ಭೇಟಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್